ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಪತ್ರಕರ್ತರ ಭವನದಲ್ಲಿ ಸಮಾಜ ಸೇವಕರಾದ ದೇವೇಂದ್ರಪ್ಪರ ಅವರು ಕಿಟ್ ವಿತರಣೆ ಮಾಡುವ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಅನಬೂರ್ ಕೊಟ್ರೇಶ್ ಅವರು ಮಾತನಾಡಿದರು ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಈ ತಾಲೂಕಿನ ನಿವೃತ್ತ ನೌಕರರು ಸಮಾಜ ಸೇವಕರು ಈಗ ಹಾಲಿ ರಾಜಕೀಯ ಬಂದು ರಾಜಕಾರಣದಲ್ಲಿ ನಿಂತಿರತಕ್ಕಂತ ಸಮಾಜ ಸೇವೆ ಮಾಡಿಕೊಂಡು ರಾಜಕೀಯಕ್ಕೆ ಬಂದಿರತಕ್ಕಂತ ಚಿತ್ತಮಡಿ ದೇವೇಂದ್ರಪ್ಪನವರೇ ನಮ್ಮ ಆತ್ಮೀಯ ಸ್ನೇಹಿತರು ಬಹಳ ಬಹಳ ವರ್ಷಗಳಿಂದ ಶಿಷ್ಯರು ಕೂಡ ನಮ್ಮ ವಾಮಣ್ಣವರು ನೋಡ್ರಿ ಚಿತ್ತಣ್ಣವರೇ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾರೆ ಈ ದಿವಸ ಬಹಳಷ್ಟು ಜನ ರಾಜ್ಯಾದ್ಯಂತ ಇರಬಹುದು ನಮ್ಮ ತಾಲೂಕು ಇರಬಹುದು ಜಿಲ್ಲೆ ಇರಬಹುದು ಎಲ್ಲಾ ಕಡೆ ಏನು ತಿಳ್ಕೊಂಡ ಅಂದ್ರೆ ಪತ್ರಕರ್ತರು ಅಂದ್ರೆ ಏನೋ ಐಶರಾಮಿಗಿದ್ದಾರೆ ಬಹಳ ಚೆನ್ನಾಗಿದ್ದಾರೆ ಅವರು ಅವ್ರಿಗೆ ಅಲ್ಲಿ ಆದಾಯ ಬರ್ತದೆ ಏನೇನೋ ತಿಳ್ಕೊಂಡ್ರೆ ಹೆಂಗ್ ತಿಳ್ಕೊಂಡು ಗೊತ್ತಿಲ್ಲ ಆದ್ರೆ ಪತ್ರಕರ್ತರು ಹೆಂಗ ಜೀವನ ಮಾಡ್ತಾರೆ ಪತ್ರಕರ್ತರಿಗೆ ಮಾತ್ರ ಒಂದು ಪ್ರಾಜ್ಯವನ್ನ ಗೊತ್ತಾಗಿನೂ ಇಲ್ಲ ನಾವು ಹಂಗಿದೀವಿ ಬಟ್ ಯಾರೋ ನಾಲ್ಕೈದು ಜನ ಇರ್ಬೋದು ಚೆನ್ನಾಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಎಲ್ಲ ಹಂಗಿದೀವಿ ಅಂತ ಹೇಳಲ್ಲ ನಾಲ್ಕೈದು ಜನ ಇದಾರೆ ಬಟ್ ಅವ್ರು ನಾಲ್ಕೈದು ಜನ ಕೊಡ್ಸ್ಕೊಂಡು ಇನ್ನು 25-30 ಜನ ಇದೀವಿ ನಾವು ಇಂತ ಸಂದರ್ಭದಲ್ಲಿ ನಮ್ಮನ್ನ ಗುರುತಿಸತಕ್ಕಂತ ಸಮಾಜಸೇವಕರ ಚಿಕ್ಕಮ್ಮ ಮನ್ನೆ ಮತ್ತೆ ನಮ್ಮ ಸಹಾಯಕ ನಿರ್ದೇಶಕ ಇರತಕ್ಕಂತ ಮಹೇಶಪ್ಪನವರು ಪ್ರಪ್ರಥಮವಾಗಿ ನಮ್ಮನ್ನ ಎರಡು ಬಾರಿ ಮೂರು ಸಾರಿ ಕೊಟ್ಟಿದ್ರು ಮನ್ನೆನೂ ಕೊಟ್ಟಿದ್ರು ಎರಡು ಸಾರಿ ನಮಗೆ ಕೊಟ್ಟಿದ್ರು ನಮ್ಮ ಕೈಗೆ ಇರತಕ್ಕಂಥವ್ರು ಎರಡು ಬಾರಿ ಅಂದ್ರೆ ಮಹೇಶಪ್ಪನವರು ಅವರ ದಾರಿಯಲ್ಲೇ ಸಾಗಿ ಈಗ ಸಮಾಜ ಸೇವಕರಾಗಿರ್ತಕ್ಕಂಥ ಚಿಕ್ಕಮಟ್ಟಿ ದೇವೇಂದ್ರಪ್ಪನವರು ನಮ್ಮನ್ನ ಹೇಗೆ ಗುರುತಿಸಿದ್ರು ಗೊತ್ತಿಲ್ಲ ಒಟ್ಟು ಗುರುತಿಸಿದ್ದಾರೆ ಪತ್ರಕರ್ತರು ತೊಂದರೆಗಿದ್ದಾರೆ ನೋವಿನಾಗಿದ್ದಾರೆ ಅವರಿಗೆ ಸ್ಪಂದಿಸಬೇಕು ಅನ್ನೋ ಒಂದು ಮನೋಭಾವ ಅವರಲ್ಲಿ ಹೆಂಗ್ ಬಂತ ಗೊತ್ತಿಲ್ಲ ಒಟ್ಟು ಅವರು ಮನ ನಮ್ಮ ಪತ್ರಕರ್ತರ ಮನಕ್ಕೆ ಬಿಡಿದು ನಮಗೆ ಇದರ ಆಹಾರ ಕಿಟ್ಗಳನ್ನು ಎಷ್ಟೇ ಕೊಡಲಿ ನಮಗೆ ತೃಪ್ತಿ ಇದೆ ಸಂತೃಪ್ತಿ ಇದೆ ನಮಗೆ ಅದೇ ಬೇಕು ಇದೇ ಬೇಕು ಅಂತದೇ ಬೇಕು ನಮ್ಮ ಪತ್ರಕರ್ತ ಯಾವತ್ತೂ ಯಾರು ಕೇಳಿದ್ರೆ ಕೇಳೋದಿಲ್ಲ ನಾವು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಖಂಡಿತ ನಮ್ಮ ಪತ್ರಕರ್ತ ಸಂಘದಿಂದ ನಾವು ನಿಮಗೆ ಶುಭಗಳನ್ನು ಹೇಳ್ತಾ ಇದೀವಿ ನಮ್ಮನ್ನು ಗುರುತಿಸಿದ್ದಕ್ಕ ಹಾಗೆ ಇನ್ನು ಕೆಲವರುಗೇನೋ ಕೊಡಬೇಕು ಅಂತ ಮನಸ್ಸು ಮಾಡಿದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಖಂಡಿತ ಅವರಿಗೆ ಕೊಡಲಿ ಕಷ್ಟ ಸಂಕಟದಲ್ಲಿ ಇದ್ದರೆ ಸ್ಪಂದಿಸಲಿ 10 ರೂಪಾಯಿ ಕೊಡೋದು 5 ರೂಪಾಯಿ ಕೊಡಲಿ ತೃಪ್ತಿ ಆಗ್ತಾರೆ ಬೇರೆಯವರು ಅಷ್ಟೇ ಕೊಟ್ಟರು ಅವ್ರಿಗೆ ಸಂತೃಪ್ತಿ ಇರುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಅವರಿಗೆ ನಮ್ಮ ಪತ್ರಕರ್ತ ಸಂಘದವರು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಜೊತೆಗಿರೋಣ ಅನ್ನೋ ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟದ್ದು ನಿಮ್ಮೆಲ್ಲರಿಗೂ ಗುರುತಿಸಿಲ್ಲ ಮಾತ್ರ ಕೆಲವರು ಸಿಗಿದ್ದು ಪತ್ರಕರ್ತರ ಆದ್ರೆ ಯಾವತ್ತೂ ನಮ್ಮನ್ನು ಗುರುತಿಲ್ಲ ಅವ್ರು ಸಿದ್ಧಿ ಬೇಕು ನಾವು ಹೋಗ್ಬೇಕು ಅವ್ರ ಜೊತೆಗೆ ಇದು ಪತ್ರಕರ್ತರ ಹತ್ರ ಅದು ಬಹಳ ಹೇರಕರವ ಸಂಗತಿ ಅಂತಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ ಮಾಡ್ತೀನಿ ನಾನು ಅವ್ರು ಹೆಂಗೆ ಅರ್ಥ ಮಾಡ್ಕೊಂತಾರೋ ಗೊತ್ತಿಲ್ಲ ಪತ್ರಕರ್ತ ಏನು ಅಂತ ತಿಳ್ಕೊಳ್ತಾರೋ ಗೊತ್ತಿಲ್ಲ ಒಂದಲ್ಲ ಒಂದು ದಿವಸ ಅವ್ರಿಗೆ ಬುದ್ಧಿ ಕಲಿಸಂತ ಶಕ್ತಿ ನಮ್ಮ ಪತ್ರಕರ್ತ ಬರಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲ ವಿನಂತಿ ಮಾಡ್ಕೊಳ್ತೀನಿ